ರೇ ಹೇಳಿದ್ನಲ್ಲ ರೇ, ನಾಳೆ ಬನ್ನಿ ಆಫೀಸಿಗೆ ನೋಡೋಣ. ಕಾಫಿ ಬಂದೆ. ಎಷ್ಟೊತ್ತು ಇರಿ? ಬಂದೆ. ಅಮ್ಮ ಏನೋ ಕೆಲಸ ಮಾಡ್ತಿದ್ದಾರೆ ತಾನೆ, ಒಂದ್ ಸ್ವಲ್ಪ ತಿರಿ, ಏನಾಗುತ್ತೆ? ಅವಳ ಕೆಲಸ ಇದ್ದಿದ್ದೆ, ಕೂತ್ಕೊಂಡು ಹೇಳೋ ಬದಲು ನಿನ್ನ ಹೋಗಿ ಮಾಡ್ಕೊಂಡು ಬರ್ಬೋದಾಯ್ತಲ್ಲ. ಯಾಕೆ? ನಿಮ್ಮ ಮಗ ಅಲ್ಲೇ ಸುಮ್ಮನೆ ಕೂತಿದ್ದಾನಲ್ಲ, ಅವನ್ನ ಕೇಳಿ. ಪಾಪ, ಅವನ ಯಾಕೆ ಮಾಡಬೇಕು? ನೀನು ಮಾಡು, ಹೇಗಿದ್ರು ಬೇರೆ ಮನೆಗೆ ಹೋಗೋಳು. ಅಯ್ಯೋ, ಗಂಡು ಹುಡುಗ ಕಾಫಿ ಮಾಡಬಾರ್ದ? ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ. ಈಗಲೇ ಹೀಗೆ ಇನ್ನು ಮದುವೆ ಆದಮೇಲೆ ದೇವರೇ ಗತಿ. ಆ ಪಕ್ಕದ ಮನೆ ಸುರೇಶ್ ಮಗಳನ್ನ ನೋಡು, ತಲೆ ಎತ್ತು ಮಾತಾಡೋದಿಲ್ಲ ದೊಡ್ಡವ್ರ ಮುಂದೆ. ಹ್ಮ್, ನಿಮ್ಗೆ ಹಾಗೆ ಇರ್ಬೇಕಲ್ವಾ ಹೆಣ್ಮಕ್ಳು, ಹೇಳಿದ್ ಕೇಳ್ಕೊಂಡಿರೋ ಕೋಳೆ ಬಸವನ್ ಹಾಗೆ. ಅಲ್ಲ, ನಿಮ್ಮ ಒಪಿನಿಯನ್ ನೀವ್ ಹೇಳ್ಬೇಕಾದ್ರೆ ನನ್ನ ಒಪಿನಿಯನ್ ನಾನು ಯಾಕೆ ಹೇಳ್ಬಾರ್ದು? ಯಾಕೆ ಡಿಸ್ಕ್ರಿಮಿನೇಷನ್? ಮಾತು ಜಾಸ್ತಿ ಆಗ್ತಾ ಇದೆ. ಏನ್ ಜಾಸ್ತಿ ಆಗ್ತಾ ಇದೆ? ತಪ್ಪ ನಿಮ್ದಿಟ್ಕೊಂಡು ನನ್ಗೆ ಯಾಕೆ ಜೋರ್ ಮಾಡ್ತಾ ಇದ್ದೀರಪ್ಪ? ನಾನೇನ್ ತಪ್ಪು ಹೇಳಿದೆ? ಇರೋ ವಿಷಯ ಹೇಳಿದೆ. ಈ ಮನೆಗೆ ಎಷ್ಟು ಕಷ್ಟಪಟ್ಟಿದ್ದೀನಿ ನಿಂಗೆ ಗೊತ್ತಾ? ಓಹೋ, ಅಮ್ಮ ಏನು ಕಷ್ಟನೇ ಪಟ್ಟಿಲ್ಲ ಅಲ್ಲ, ನೀವು ಮಾತ್ರ ಕಷ್ಟಪಟ್ಟಿರೋದು. ನಿಮ್ಮ ಕೆಲಸ ಆದರೂ ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಈವ್ನಿಂಗ್ 5 o'clock ಮುಗಿಯುತ್ತೆ. ಅಮ್ಮಂದು 11 ಗಂಟೆ ಆದರೂ ಮುಗಿಯಲ್ಲ ಗೊತ್ತಾ ನಿಮಗೆ? ನಿಮ್ಗಾದ್ರೂ ಇವತ್ತು ರಜಾ ಇದೆ, ಅಮ್ಮಂಗೆ ಯಾವತ್ತಾದರೂ ರಜಾ ಕೊಟ್ಟಿದ್ದೀವ ನಾವು? ನಿಮ್ಮ ಕಂಪ್ನಿಯಲ್ಲಿ ನೀವು ಕರೆಕ್ಟಾಗಿ ಕೆಲಸ ಮಾಡಿನೂ ಬಾಸ್ ನಿಮಗೆ ಬೈತಾರೆ ಅಂದರೆ ಸುಮ್ಮನೆ ಇರ್ತೀರಾ ನೀವು? ನಾನು ಕೇಳ್ತಾ ಇದ್ದೀನಿ ಹೇಳಿ. ಅನೋ, ಯಾಕೆ ಇವತ್ತು ತಿಳಿಯಾಡ್ತಾ ಇದೀಯಾ? ನಾನು ಸರಿಯಾಗೇ ಹೇಳ್ತಾ ಇದ್ದೀನಿ ಅಪ್ಪ, ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಇದು ನನ್ನ ಮನೆ, ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ. ಯಾರು ನಂಗೆ ಬುದ್ಧಿ ಹೇಳಕ್ ಬರಬೇಕಾಗಿಲ್ಲ, ತಿಳ್ಕೊಳ್ಳಿ. ಇಲ್ಲ, ಕರೆಕ್ಟ್, ಇದು ನಿಮ್ಮ ಮನೆ ಅಲ್ವಾ, ನಿಮಗೆ ಹೇಗೆ ಬೇಕೋ ಹಾಗಿರಿ. ಅಯ್ಯ, ಈಗ ನಾನು ಏನು ಹೇಳಿದೆ ಅಂತ? ಒಂದು ಕಾಫಿ ಕೇಳಿದ ತಪ್ಪ? ಕಾಫಿ ಕೇಳಿದ ತಪ್ಪಲ್ಲಪ್ಪ, ಕೇಳಿದ ರೀತಿ ಇದೆಯಲ್ಲ ಅದು ತಪ್ಪು. ಅಮ್ಮನ್ನ ಈ ಮನೆ ಗುಲಾಮ್ಳಾಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ, ಅದೆಲ್ಲದಕ್ಕಿಂತ ದೊಡ್ಡ ತಪ್ಪು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆ ಅನ್ನೋದ್ರ ಬದಲು ನನ್ನ ಮನೆ ಅಂತ ಹೇಳ್ತೀರಲ್ಲ, ಅದೆಲ್ಲದಕ್ಕಿಂತ ದೊಡ್ಡ ತಪ್ಪು. ನಿಮ್ಮನೇಲಿ ನೀವೇ ಇರಿ, ನಾವೆಲ್ಲ ಯಾಕೆ ಬೇಕು? ಅನೋ, ಏನಿ ಚಿಕ್ಕ ಚಿಕ್ಕ ವಿಷಯನೆಲ್ಲ ದೊಡ್ಡದ್ ಮಾಡ್ಕೊಂಡು? ಯಾವ್ದಮ್ಮ ಚಿಕ್ಕ ವಿಷಯ? ನೀನ್ ಹಿಂಗಿರೋದಿಕ್ಕೆ ನಿನ್ ಲೈಫ್ ಹೀಗಾಗಿರೋದು? ಏನ್ ಮಾತು ಅಂತ ಆಡ್ತಿದ್ಯಾ? ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇರ್ಲಿ. ನಾನ್ ಸರಿಯಾಗೆ ಮಾತಾಡ್ತಾ ಇದ್ದೀನಿ. ಏನ್ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಪ್ಪ ನಿಂಗೆ? ಹ, ನೀನ್ ಆಗಿನ ಕಾಲದಲ್ಲೇ ಡಿಗ್ರಿ ಓದ್ದವಳು, ಮದ್ವೆ ಆಗಿದ ತಕ್ಷಣ ಕೆಲಸ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಯಾಕೆ? ಯಾಕಂದ್ರೆ ನೀನ್ ಇಂಡಿಪೆಂಡೆಂಟ್ ಆಗೋದ್ರೆ ನೀನ್ ಅವ್ರ ಮಾತು ಕೇಳ್ಬೇಕಲ್ಲ. ಅದಕ್ಕೆ ನೀ ಸುಮ್ನೆ ಒಳಗಡೆ ಹೋಗಿಗ. ಒಂದ್ ನಿಮಿಷ ನಿಂತ್ಕೋ ಇಲ್ಲಿ. ಇಬ್ರು ಕೆಲ್ಸಕ್ಕೆ ಹೋಗಿದ್ರೆ ಮನೆ ಯಾರು ನೋಡ್ಕೋತಾ ಇದ್ರು? ನಿಮ್ಮನ್ನ ಯಾರು ನೋಡ್ಕೋತಾ ಇದ್ರು? ಒಂದ್ ಸಂಸಾರ ಅಂದ್ಮೇಲೆ ಯಾರ್ಯಾರೊಬ್ರು ತ್ಯಾಗ ಮಾಡ್ಲೇಬೇಕಿತ್ತು. ಕರೆಕ್ಟ್, ಸಂಸಾರ ಅಂದ್ಮೇಲೆ ಯಾರಾದ್ರೂ ತ್ಯಾಗ ಮಾಡ್ಲೇಬೇಕಲ್ವಾ? ಅದನ್ನ ಹೆಣ್ಮಕ್ಳೆ ಯಾಕೆ ಮಾಡ್ಬೇಕು? ಹ, 1 ವರ್ಷ ಆದ್ಮೇಲೆ ಮಕ್ಳನ್ನ ಯಾರು ಬೇಕಾದ್ರೂ ನೋಡ್ಕೋಬೋದಲ್ವಾ? ಅಮ್ಮನ ಕೆಲ್ಸಕ್ಕೆ ಕಳಿಸಿ ನೀವ್ ನಮ್ನ ನೋಡ್ಕೋಬೋದಾಗಿತ್ತು, ಅಥವಾ ಯಾವ್ದಾರ ಕೆಲ್ಸದವ್ರನ್ನ ಇಟ್ಬಿಟ್ಟು ನೀವಿಬ್ರು ಕೆಲ್ಸಕ್ಕೆ ಹೋಗ್ಬೋದಾಗಿತ್ತು. ಇಲ್ಲಿ ತ್ಯಾಗದ ಪ್ರಶ್ನೆ ಅಲ್ಲ, ಒಟ್ಟಿನಲ್ಲಿ ಹೆಣ್ಣು ಸರಿಸಮವಾಗಿ ದುಡಿಬಾರ್ದು ಅಷ್ಟೆ. ಯಾಕೆ? ಉತ್ತರ ಇಲ್ಲ ಅಲ್ವಾ ನಿಮ್ಮ ಹತ್ರ? ನಿಮ್ಮ ಹತ್ರನೇ ಅಲ್ಲ, ಯಾವ ಗಂಡಸ ಹತ್ರನೂ ಇದಕ್ಕೆ ಉತ್ತರ ಇರಲ್ಲ. ಹೌದಲ್ವಾ ಮಗಳು ಹೇಳಿದ್ದು? ಇಷ್ಟು ವರ್ಷ ಜೀವನದಲ್ಲಿ ನಾನೇನು ಮಾಡಲೇ ಇಲ್ವಲ್ಲ, ಅರ್ಧ ಆಯಸು ಇನ್ನೊಬ್ರು ಸೇವೆಯಲ್ಲೇ ಕಳೆದ್ಬಿಟ್ಟೆ. ಅಟ್ಲೀಸ್ಟ್ ಬೇರೆ ಕಡೆ ಇದೇ ಸೇವೆ ಮಾಡಿದರೆ ಅದಕ್ಕೊಂದು ರೆಸ್ಪೆಕ್ಟ್ ಆದರೂ ಇರೋದು.
ತಾಯಿ ಸೃಷ್ಟಿಕರ್ತೆ. ನಮ್ಮಲ್ಲಿ ಸೃಷ್ಟಿಕರ್ತನಿಗೆ ಪೂಜೆ ಇಲ್ಲ. ಮಗಳಿಗೆ ಈ ವಯಸ್ಸಲ್ಲಿ ಇಷ್ಟು ಚಿಕ್ಕ ವಿಚಾರಕ್ಕೆ ಎದುರು ನಿಂತು ಮಾತಾಡೋ ಧೈರ್ಯ ನನಗೆ ಆಗ ಜೀವನದ ದೊಡ್ಡ ನಿರ್ಧಾರ ತಗೊಳ್ಳುವಾಗಲೂ ಇರಲಿಲ್ಲ ಅನ್ಸುತ್ತೆ. ಎಷ್ಟು ಬೇಗ ಬಾಡುತ್ತೆ ನೋಡಿ ಹೂಗಳು. ಏ ಏನ್ ಮಾಡ್ತಾ ಇದ್ಯಾ? ಅವ್ರ ಮನೆ ಅಲ್ವಾ, ಅವ್ರಿಗೆ ಹೇಗ್ ಬೇಕೋ ಹಾಗಿರ್ಲಿ, ನಾವ್ಯಾಕೆ? ಏನ್ ಹಂಗಂದ್ರೆ ಅಮ್ಮ, ಇಟ್ಸ್ ಒನ್ ಲೈಫ್. ನಾನು ಇಲ್ಲೇ ಇದ್ರೆ ನಿನ್ ತರನೆ ಆಗೋಗ್ತೀನಿ ಅನ್ನೋ ಭಯ ಕಾಡ್ತಿದೆ ನಂಗೆ. ಐ ನೀಡ್ ಎನ್ ಇಂಡಿಪೆಂಡೆಂಟ್ ಲೈಫ್. ನಿನಗೂ ಇಷ್ಟ ಇದ್ರೆ ನನ್ ಜೊತೆ ಬರ್ಬೋದು. ಅನು, ಅಂತಂದ್ಮೇಲೆ ಒಂದ್ ಮಾತು ಹೇಳ್ಬಾರ್ದ? ಕಷ್ಟಪಟ್ಟು ಓದಿಸಿದಕ್ಕೆ ನೋಡು ಅಪ್ಪ, ಡೋಂಟ್ ಬಿ ಎನ್ ಎಮೋಷನಲ್ ಫೂಲ್. ಒಂದ್ ಪ್ರಾಣಿನೂ ತನ್ನ ಮಗುನ ಪ್ರೀತಿಯಿಂದನೇ ಸಾಕುತ್ತೆ, ಹಾಗಂತ ನಿಂತರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ನೋಡಿದೆ ವತ್ಸಲ, ನಾಲ್ಕು ಅಕ್ಷರ ಕಲಿತು ಮಾತ್ರಕ್ಕೆ ಇದೇನಪ್ಪ ಅದೇನಪ್ಪ ಅಂತಿದ್ದ ಮಗಳ ಕಣ್ಣಲ್ಲಿ ಇವತ್ತು ನಾನು ಎಮೋಷನಲ್ ಫೂಲು. ಇದಕ್ಕೆ ಇವಳಿಗೆ ಲಕ್ಷ ಲಕ್ಷ ಫೀಸ್ ಕೊಟ್ಟು ನಾನು ಓದಿಸ್ಬೇಕಾಗಿತ್ತು ಅಲ್ವಾ? ತಗೊಳ್ಳಿ, ಇದರಲ್ಲಿ 5 ಲಕ್ಷ ರೂಪಾಯಿ ಇದೆ. ಇನ್ನು ಅದೆಷ್ಟು ಖರ್ಚು ಮಾಡಿದ್ರ ಅಂತ ಹೇಳಿ, ಬಡ್ಡಿ ಸಮೇತ ತೀರಿಸ್ತೀನಿ. ಇದು ನಾನು ಕೊಟ್ಟಿರೋ ದುಡ್ಡಿಗೆ ಹೇಗೆ ಸಮ ಆಗತ್ತೆ? ಯಾಕಾಗಲ್ಲ? ಯಾಕೆಂದ್ರೆ ನಾನು ಸಾವಿರಗಳಲ್ಲಿ ದುಡಿತಾ ಇದ್ದಾಗ ನಿನಗೆ ಲಕ್ಷ ಲಕ್ಷ ಡೊನೇಷನ್ ಕೊಟ್ಟಿದ್ದೀನಿ, ಅವರ ಹತ್ರ ಸಾಲ ಮಾಡಿದ್ದೀನಿ, ಆಫೀಸಲ್ಲಿ ಓವರ್ ಟೈಮ್ ಮಾಡಿದ್ದೀನಿ. ನಿಮ್ಗಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾವು ನಮ್ಮ ಎಷ್ಟೋ ಕನಸುಗಳನ್ನ ತ್ಯಾಗ ಮಾಡಿದೀವಿ ತಿಳ್ಕೋ. ನನ್ನ ಹತ್ರ ಏನೂ ಇಲ್ಲದೆ ಇದ್ದಾಗ ನಿನ್ನನ್ನು ಓದಿಸಿದ್ದು, ಆದರೆ ನೀನು ವಾಪಸ್ ಕೊಡ್ತಾ ಇರೋದು ನಿನ್ನ ಹತ್ರ ಲಕ್ಷ ಲಕ್ಷ ದುಡ್ಡಿರುವಾಗ. ಈಗ ಹೇಳು, ನನ್ನ ದುಡ್ಡು ನಿನ್ನ ದುಡ್ಡು ಸಮಾನ? ಈಗಿರೋ ಸ್ವಾಭಿಮಾನ ಆಗಿರ್ಬೇಕಿತ್ತು. ಅವಾಗ ಬುದ್ಧಿ ಇರ್ಲಿಲ್ಲ, ಇವಾಗಿದೆ ಅಂತ ಅನ್ಕೊಳ್ಳಿ. ಪೆಟಲೆ ಇದ್ದ ನೆವ. ಓ, ಈಗ ಬುದ್ಧಿ ಬಂದ್ಬಿಡ್ತಾ? ಹೋದ ತಿಂಗಳು ನನ್ನ ಫ್ರೆಂಡ್ ಮಗನ್ ಮೀಟ್ ಮಾಡ್ಕೊಂಡು ಬಂದು ಏನಂದೆ? ಏನಂದೆ? ಅವನ್ ಜಾಸ್ತಿ ಓದಿಲ್ಲ, ನನಗಿನ್ ಜಾಸ್ತಿ ಸಂಬಳ ತಗೊಳಲ್ಲ ಅಂತ ರಿಜೆಕ್ಟ್ ಮಾಡಿದೆ. ಯಾಕೆ ಯಾವಾಗ್ಲೂ ಹುಡುಗರೆ ಹುಡುಗಿರಿಗಿಂತ ಜಾಸ್ತಿ ದುಡಿಬೇಕು? ನೀನೇ ದುಡ್ದು ಸಾಕ್ಬೋದಿತ್ತಲ್ಲ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಉತ್ತರ ಇಲ್ವಾ? ಇವಾಗೇನು ನೀವೇ ಸರಿ ಅಂತ ವಾದಿಸ್ತಾ ಇದ್ದೀರಾ? ಖಂಡಿತ ಇಲ್ಲ. ಪರಿಸ್ಥಿತಿಗೆ ತಕ್ಕ ಹಾಗೆ ನಮ್ಮ ನಿರ್ಧಾರಗಳು ಬದಲಾಗ್ತಾ ಇರುತ್ತವೆ. ಹಿಂದಿನ ಕಾಲದಲ್ಲಿ ಹುಲಿ ಬೇಟೆ ಆಡಿದ್ರೆ ಪರಾಕ್ರಮಿ ಅಂತ ಇದ್ರು, ಈಗ ಅದನ್ನೇ ಮಾಡಿದರೆ ಜೈಲಿಗೆ ಹಾಕ್ತಾರೆ. ಗೊತ್ತಾಯ್ತಾ ಮಗಳೇ? ಪ್ರಕೃತಿಯಲ್ಲಿ ಹುಡುಗ ಹುಡುಗಿ ಇಬ್ಬರು ಬೇರೆ ಬೇರೆನೆ, ಎರಡು ಬೇರೆ ಬೇರೆ ಅಸ್ತಿತ್ವ ಬೇಕು ಅಂತಾನೆ ದೇವರು ಇಬ್ಬರನ್ನು ಸೃಷ್ಟಿ ಮಾಡಿರೋದು. ಅಮ್ಮನ ಕೆಲಸ ಕಳಿಸ್ದೇ ಇದ್ದಿದ್ದು ತಪ್ಪು ಅಂತ ಹೇಳಿದೆ ಅಲ್ವಾ? ಈಗ ನಿನ್ನನ್ನು ಕಳಿಸ್ತಾ ಇದ್ದೀನಲ್ಲ, ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀನಲ್ಲ. ಏನು ಫ್ರೀಡಮ್ ಕೊಟ್ಟಿದ್ದೀರಾ? ಫ್ರೀಡಮ್ ಅಂದ್ರೆ ಏನು? ಈಗ ನಿಮಗೆ ಫ್ರೀಡಮ್ ಯಾರು ಕೊಟ್ರು? ಅಲ್ಲ, ಮದುವೆ ಆದ ತಕ್ಷಣ ಎಲ್ಲ ಗಂಡಸರು ಹೇಳೋದು ಅದನ್ನೇ, ನಮ್ಮ ಹೆಂಡತಿ ಮಕ್ಕಳಿಗೆ ಫ್ರೀಡಮ್ ಕೊಟ್ಟಿದ್ದೀನಿ ಅಂತ. ಅಲ್ಲ, ಫ್ರೀಡಮ್ ಕೊಡೋದಕ್ಕೆ ನೀವ್ಯಾರು? ನೀವೇ ಸುಪೀರಿಯರ್ ಅಂತ ಯಾಕೆ ಅನ್ಕೋತೀರಾ? ಇದನ್ನೇ ಹೇಳೋದು ಶೋಷಣೆ ಅಂತ. ಇದನ್ನೇ ನೀವು ನಿಮ್ಮಪ್ಪ ಅವರಪ್ಪ ಎಲ್ಲರೂ ಮಾಡಿರೋದು. ಶಭಾಷ್, ಒಂದು ಹುಡುಗಿ ಮೇಲೆ ಕೈ ಮಾಡಿಬಿಟ್ಟೆ ಅಲ್ಲ, ನೀನೆಂಥ ಮನುಷ್ಯ? ನಿನ್ನ ಪೌರುಷನ ನಿನ್ನ ಸರಿ ಸಮಾನರ ಹತ್ರ ತೋರಿಸ್ಕೊ, ನನ್ನ ಹತ್ರ ಅಲ್ಲ. ನಾನು ಆವಾಗ್ಲಿಂದ ಹೇಳೋಕೆ ಹೊರಟಿದ್ದೇನೆ, ನಿನಗೆ ಅರ್ಥ ಆಗಿರಲಿಲ್ಲ.
ಭಾಷೆ ಬದಲಾದ್ಮೇಲೆ ನಿಂಗೆ ಅರ್ಥ ಆಯ್ತು ಅಲ್ವಾ? ಬಸರಿ ಆದಾಗ ನಿಮ್ಮಮ್ಮ ಗಂಡು ಮಗು ಬೇಕು ಅಂತ ಆಸೆ ಪಟ್ಟಿದ್ಲು, ಆದ್ರೆ ನಾನು ಹೆಣ್ಣು ಮಗು ಬೇಕು ಅಂತ ಆಕೆ ಹೊತ್ತಿದ್ದೆ. ಹೇಳಮ್ಮ, ಈಗ ಅಪ್ಪ ಮಾಡಿದ ಸರಿನಾ ಮಗಳು ಮಾಡಿದ ಸರಿನಾ? ಜಗತ್ತಲ್ಲಿ ಸರಿ ತಪ್ಪು ಅನ್ನೋದೇ ಇಲ್ಲ. ನನ್ನ ಪ್ರಕಾರ ಎಲ್ಲರೂ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಸರಿನೇ ಮಾಡ್ತಿರ್ತಾರೆ. ಇಲ್ಲೇ ನೋಡು, ಅಪ್ಪನ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳಿದ ಸರಿ, ಮಗಳ ಪಾಯಿಂಟ್ ಆಫ್ ವ್ಯೂ ಇಂದ ಅವಳು ಹೇಳಿದ ಸರಿ, ಆದ್ರೆ ಇಬ್ರು ಹೇಳಿದ ಸರಿ ಅಷ್ಟೇ, ಮಾಡಿದ ತಪ್ಪು. ಹಾಗೆ ಹೇಳ್ತೀಯಮ್ಮ, ಈಗ ಹಿಂದಿನ ಕಾಲದಲ್ಲೆಲ್ಲ ಹೆಣ್ಮಕ್ಳನ್ನ ಹೊರಗಡೆನೆ ಕಳಿಸ್ತಾ ಇರ್ಲಿಲ್ಲ. ಹಂಗೇನಿಲ್ಲ, ಹೆಣ್ಮಕ್ಳು ಏನಾದರೂ ಸಾಧನೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಅದಕ್ಕೆ ಬೇಕಾಗಿರೋ ದಾರಿನ ಹುಡ್ಕೊಂಡೇ ಹುಡ್ಕೋತಾರೆ. ಮಾಡೋಕ್ಕಾಗಿಲ್ಲ ಅಂದರೆ ಮಾತ್ರ ಅದಕ್ಕೇನು ಕಾರಣ ಅಂತ ಹುಡುಕ್ತಾರೆ ಅಷ್ಟೇ. ಆದರೆ ಯಾರಿಂದನೋ ತನ್ನ ಜೀವನ ಹೀಗಾಯಿತು ಅಂತ ಹೇಳೋದು ತುಂಬ ತಪ್ಪು. ಈಗ ಮಗಳು ಮನೆ ಬಿಟ್ಟು ಹೋಗ್ತಾಳಾ? ಗೊತ್ತಿಲ್ಲ, ಬೇರೆಯವ್ರ ಬಗ್ಗೆ ಅಷ್ಟೆಲ್ಲ ಪ್ರಶ್ನೆ ಕೇಳೋಳು, ತನ್ನ ಬಗ್ಗೆ ಕೇಳೋ ಯಾವ ಪ್ರಶ್ನೆಗೂ ಉತ್ತರನೇ ಕೊಟ್ಟಿಲ್ಲ. ಮೋಸ್ಟ್ಲಿ ಹೋಗಲ್ಲ ಅನ್ಸತ್ತೆ. ಓಕೆ, ಹಾಗಾದ್ರೆ ಅಪ್ಪ ಮಾಡಿದ ಸರಿನಾ? ಫ್ರೀಡಮ್ ಕೊಟ್ಟಿದ್ದೀನಿ ಅಂತ ಅವ್ರು ಯಾವಾಗ ಹೇಳಿದ್ರು ಆವಾಗಲೇ ಅವ್ರು ತಪ್ಪು ಮಾಡಿದ ಹಾಗಾಯ್ತು. ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದಾಗ ಮನುಷ್ಯ ಹಿಂಸೆ ಮಾಡ್ತಾನೆ ಅಂತ ಎಲ್ಲೋ ಓದಿದ್ದೆ. ಮೋಸ್ಟ್ಲಿ ಅದಕ್ಕೆ ನೋಡು, ಮಗಳ ಮೇಲೆ ಕೈ ಮಾಡಿರ್ಬೇಕು. ಒಟ್ಟಿನಲ್ಲಿ ಹೊಂದಾಣಿಕೆ ಅನ್ನೋದೇ ಇಲ್ಲ ಅನಿಸ್ತಿದೆ ನನಗೆ. ಹೊಂದ್ಕೊಂಡು ಹೋದ್ರೆ ಬದುಕು, ಇಲ್ಲಾಂದ್ರೆ ನೋವು ಅಷ್ಟೇ. ಹಾಗಾದ್ರೆ ಮಗಳನ್ನ ಮನೆ ಬಿಟ್ಟು ಕಳಿಸ್ತೀನಿ. ಹೊಂದಾಣಿಕೆ ಇಲ್ದಿರೋ ಜಾಗದಲ್ಲಿ ಏನಕ್ಕೆ ಹೇಳು? ಲೆಟ್ ಮಿ ಟೆಲ್ ಯು ಸಮಥಿಂಗ್, ಲೈಫ್ ಇಸ್ ಆಲ್ ಅಬೌಟ್ ಕಾಂಪ್ರಮೈಸಸ್. ನಾವೆಷ್ಟೇ ನಮಗೋಸ್ಕರ ಬದುಕ್ತೀವಿ ಅಂತ ಅನ್ಕೊಂಡ್ರು ನಾವು ಬದುಕೋದು ಇನ್ನೊಬ್ರಿಗೋಸ್ಕರನೇ. ಫಾರ್ ಎಕ್ಸಾಂಪಲ್, ಈಗ ಬಾಸ್ ರಜಾ ಕೊಡಲ್ಲ ಅಂದಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಕೆಲಸ ಮಾಡಲ್ವಾ? ಅದೇ ಅಪ್ಪ ಹೊರಗಡೆ ಹೋಗಬೇಡ ಅಂದಾಗ ರೆಸ್ಟ್ರಿಕ್ಷನ್ ಅಂತ ಯಾಕೆ ಅನ್ಕೋಬೇಕು? ಕರೆಕ್ಟ್ ಅಲ್ವಾ? ಆಯ್ತು, ಇವಾಗ ಹೊರಗಡೆನೂ ಅಡ್ಜಸ್ಟ್ ಮಾಡ್ಕೋತೀವಿ, ಒಳಗಡೆನೂ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಹೊರಗಡೆಗೂ ಒಳಗಡೆಗೂ ಏನು ಡಿಫ್ರೆನ್ಸ್ ಇರುತ್ತಮ್ಮ? ಅವಳು ಅವಳು ಆಗಿರೋದು ಯಾವಾಗ? ನೋಡು ಸುಶ್ಮಿತಾ, ನಿನ್ನ ವಯಸ್ಸಲ್ಲಿ ನನಗೆ ಮದುವೆ ಆಗಿ ನೀನು ಹುಟ್ಟಿದ್ದೆ, ಹಾಗಂತ ನಾನೇ ನಿನಗೆ ಅಮ್ಮ ಅಮ್ಮ. ಇವಾಗ ಈ ಕಥೆಗೆ ಎಂಡೇನು? ಕಾಫಿ? ಸೀತಾ, ಕಾಫಿ? ಸುಶ್ಮಿತಾ, ನೀನಾದರೂ ಮಾಡ್ಕೊಂಬ. ಮಾಡ್ಕೊಂಬರ್ಲಿಲ್ವಲ್ಲ, ಅದಕ್ಕೆ ನಾನೇ ತಂದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ. ಏನು ನಿನ್ನ ಕಥೆಯಲ್ಲಿ ಇನ್ನು ನಾನೇ ವಿಲನ್ನಾ?